ಓಕೆ ಕೇಂದ್ರ ಸರ್ಕಾರಕ್ಕೆ ಐಸಿಎಂಆರ್ ನಿಂದ ಒಂದು ದೊಡ್ಡ ಸಲಹೆ ಕನಿಷ್ಠ 6 ರಿಂದ 8 ವಾರಗಳ ತನಕ ದೇಶವನ್ನ ಲಾಕ್ ಡೌನ್ ಮಾಡಬಿಡಿ ಕನಿಷ್ಠ 2 ತಿಂಗಳು ಲಾಕ್ ಡೌನ್ ಮಾಡಲೇಬೇಕು ಅಂತ ಕೇಂದ್ರಕ್ಕೆ ಐಸಿಎಂಆರ್ ಸಲಹೆ ಕೊಟ್ಟಿದೆ ಈ ಕರೋನಾ ಚೈನ್ ಲಿಂಕ್ ಅಂತಕಂತದನ್ನ ಬ್ರೇಕ್ ಮಾಡಬೇಕು ಕಂಪ್ಲೀಟ್ ಅನ್ನೋದೇ ಆದರೆ 2 ತಿಂಗಳು ಲಾಕ್ ಡೌನ್ ಮಾಡಬೇಕು ಸೋ ಈಗ ಕೇಂದ್ರದ ಅಂಗಳಕ್ಕೆ ಬಂದು ಬಿದ್ದಿದೆ ಲಾಕ್ ಡೌನ್ ಅಂತಕಂತ ಬಾಲ್ ಐಸಿಎಂಆರ್ ಮುಖ್ಯಸ್ಥ ಡಾಕ್ಟರ್ ಬಲರಾಮ್ ಭಾರ್ಗವ ಅವರು ಕೊಟ್ಟಿರತಕ್ಕಂತ ಸಲಹೆ ಇದರ ಬಗ್ಗೆ ಮಾತಾಡೋಣ ನಾವು ಡಾಕ್ಟರ್ ಮಂಜುನಾಥ್ ಅವರ ಜೊತೆನಲ್ಲಿ ಡಾಕ್ಟರ್ ಐಸಿಎಂಆರ್ ಕೊಟ್ಟಿರತಕ್ಕಂತ ಒಂದು ಸಲಹೆ ದೇಶವನ್ನ 2 ತಿಂಗಳು ಅಂದ್ರೆ 8 ವಾರ ಲಾಕ್ ಡೌನ್ ಮಾಡಬಿಡಿ ಅಂತ ವಾಸ್ತವದಲ್ಲಿ ಹಾಗಿದೆಯಾ ಸರ್ ಸ್ಥಿತಿ ನಮ್ಮ ದೇಶದ್ದು ಅಲ್ಲ ಈಗ ಆಲ್ರೆಡಿ ನಾವು ನಮ್ಮ ರಾಜ್ಯದಲ್ಲಿ ಈಗ 3ನೇ ವಾರದಲ್ಲಿ ಇದ್ದೀವಿ ಹೌದು ಸೋ 3ನೇ ಅಂದ್ರೆ ಈಗ 3ನೇ ಅಂದ್ರೆ ಈಗ ಮೇ 24 ಅಂದ್ರೆ 4 ವಾರ ಆಗುತ್ತೆ ಸೋ ಅಂದ್ರೆ 4 ವಾರ ಆದ್ಮೇಲೆ ನಾವು ಒಂದು ಸ್ಟಡಿ ಮಾಡಬೇಕಾಗುತ್ತೆ ಯಾವಾಗ ಇದು ಕೊರೋನಾ ಕಂಟ್ರೋಲ್ ಗೆ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಟೆಸ್ಟ್ ಗಳನ್ನ ಮಾಡಿ ಪಾಸಿಟಿವ್ ಕೇಸಸ್ ಕಡಿಮೆ ಬರಬೇಕು ಒಂದ್ ಕಡೆ ಟೆಸ್ಟ್ ಗಳು ಜಾಸ್ತಿ ಆಗ್ಬೇಕು ಎರಡನೇದು ಇದು ಪಾಸಿಟಿವ್ ರೇಟ್ಸ್ ಕಡಿಮೆ ಆಗ್ಬೇಕು ಮತ್ತು ಸಾವಿನ ಪ್ರಮಾಣ ಕಡಿಮೆ ಆಗ್ಬೇಕು ಅದು ಒಂದು ಒಳ್ಳೆಯ ಸೂಚನೆ ಇದು ಕರೋನಾ ನಿಯಂತ್ರಣಕ್ಕೆ ಬರುತ್ತೆ ಅಂತ ಬರ್ತಾ ಇದೆ ಅಂತ ಅದಕ್ಕೋಸ್ಕರ ಬಹುಶಃ ನಾವು 24ನೇ ತಾರೀಕು ಆದ್ಮೇಲೆ ಒಂದು ರಿವ್ಯೂ ಮಾಡಬೇಕಾಗುತ್ತೆ ಓಕೆ ಯಾವ ಯಾವ ರೀತಿ ರಿವ್ಯೂ ಸರ್ ಡಾಕ್ಟರ್ ಈಗ ರಿವ್ಯೂ ಅಂದ್ರೆ ಯಾವ ರೀತಿ ಎಷ್ಟು ಪಾಸಿಟಿವಿಟಿ ರೇಟ್ ಇದೆ ರೇಟ್ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆಯಾ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ ಸೋ ಈ ರೀತಿ ನೋಡಿ ಒಂದು ನಿರ್ಧಾರ ತಗೋಬೇಕಾಗುತ್ತೆ ಅದು ರಾಜ್ಯದ ವಿಚಾರ ಆಯ್ತು ಬಟ್ ದೇಶ ಏನ್ ಯಾವ ರೀತಿ ಲೆಕ್ಕ ಹಾಕಬೇಕಾಗುತ್ತೆ ಡಾಕ್ಟರ್ ಅಲ್ಲ ದೇಶ ಕೂಡ ಈಗೇನಾಗಿದೆ ಒಂದೊಂದು ರಾಜ್ಯ ಇದು ಕಾಯಿಲೆ ಒಂದೊಂದು ಸ್ಟೇಜ್ ಅಲ್ಲಿ ಇದೆ ಈಗ ನೋಡಿ ಈಗ ಬಾಂಬೆ ಕಡಿಮೆ ಆಗ್ತಾ ಇದೆ ಅದೇ ಓಕೆ ಮತ್ತೆ ಸಂಪರ್ಕ ಸಾಧ್ಯ ಆಗಿಲ್ಲ ಡಾಕ್ಟರ್ದು ಅವ್ರು ಹೇಳ್ತಾ ಇದ್ರು ಓಕೆ ಡಾಕ್ಟರ್ ಪ್ಲೀಸ್ ಕಂಟಿನ್ಯೂ ಕಾಯಿಲೆ ನಮ್ಮ ದೇಶದಲ್ಲಿ ಸೋಂಕು ಕರೋನಾ ಸೋಂಕು ಒಂದೇ ಪ್ರಮಾಣದಲ್ಲಿ ಎಲ್ಲಾ 30 ರಾಜ್ಯಗಳಲ್ಲೂ ಇಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹಂತದಲ್ಲಿದೆ ಹೌದೌದು ಅದನ್ನ ಅವರವರ ರಾಜ್ಯಕ್ಕೆ ಏನಾದರೂ ಇದನ್ನ ಬಿಡೋದು ಅಂತ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಈಗ ಒಂದು ಕಡೆ ಐಸಿಎಂಆರ್ ಇವತ್ತು ಸಜೆಷನ್ ಕೊಟ್ಟಿದ್ದಾರೆ 4-8 ವಾರಗಳು ಅಂದ್ರೆ 2 ತಿಂಗಳು ಲಾಕ್ ಡೌನ್ ಮಾಡಿ ಅಂತ ಅಮೆರಿಕ ಕೂಡ ಭಾರತಕ್ಕೆ ಸಲಹೆ ಕೊಟ್ಟಿದೆ ಲಾಕ್ ಡೌನ್ ಮಾಡಿ ಅಂತ ಈಗ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹಂತದಲ್ಲಿದೆ ಅಂತ ತಾವೇ ಹೇಳ್ತಾ ಇದ್ರಿ ಹಾಗಾಗಿ ಇದು ಕೇಂದ್ರ ತಗೋಬೇಕಾದ ನಿರ್ಧಾರನ ಆಯಾ ರಾಜ್ಯಗಳು ತೆಗೆದುಕೊಳ್ಬೇಕಾದ ನಿರ್ಧಾರನ ಅಂತ ಇದನ್ನ ಈಗ ಅಂದ್ರೆ ಇದನ್ನ ವೈಜ್ಞಾನಿಕವಾಗಿ ತೆಗೆದುಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ಆಲ್ರೆಡಿ ನೋಡಿದ್ದೇವೆ ಈಗ 2 ಮಂತ್ಸ್ ಲಾಕ್ ಡೌನ್ ಅಂದ್ರೆ ಅದರದ್ದು ಎಕನಾಮಿಕ್ ಇಂಪ್ಯಾಕ್ಟ್ ಏನು ಅದು ಲೈವ್ಲಿಹುಡ್ ಜನರ ಬದುಕು ಏನಾಗುತ್ತೆ ಅದನ್ನು ಎಲ್ಲ ಲೆಕ್ಕ ಹಾಕ್ಬೇಕಾಗುತ್ತೆ ಒಂದ್ ಕಡೆ ಕರೋನಾನ ನಿಯಂತ್ರಣ ಮಾಡಬೇಕು ಲಾಕ್ಡೌನ್ ಇದೆ ಅದನ್ನ ಈಗ ಕಟ್ಟುನಿಟ್ಟಾಗಿ ಯಾವುದೇ ಒಂದು ಲಾಕ್ಡೌನ್ ನಾವು ಜಾರಿ ಮಾಡಿದಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ ಜನರ ಸಹಕಾರನು ಬೇಕು ಜನರ ಸಹಕಾರ ಇಲ್ಲದೆ ಇದ್ರೆ ಏನು ಮಾಡಕ್ ಬರೋದಿಲ್ಲ ಬಟ್ ಈಗ ಈ ಲಾಕ್ಡೌನ್ದು ಬೇರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಏನಾಗುತ್ತೆ ಅದು ಬಹಳ ಮುಖ್ಯವಾದದ್ದು ಜನರ ಬದುಕಿನ ಮೇಲೆ ಏನಾಗುತ್ತೆ ಜನ ಅವರ ಜೀವನದ ಮೇಲೆ ಏನಾಗುತ್ತೆ ಈ ನಮ್ಮ ರಾಜ್ಯದಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 23 ಕೋಟಿ ಜನರಿಗೆ ಇವತ್ತು ಆರ್ಥಿಕ ಸಮಸ್ಯೆ ಇದೆ ಹೌದು ಅವರಿಗೆ 2 ಹೊತ್ತು ಊಟಕ್ಕೆ ಸಮಸ್ಯೆ ಇದೆ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರು ಒಂದು ಅಧ್ಯಯನ ಮಾಡಿದ್ದಾರೆ ಈ ಕರೋನಾ ಬಂದ ಮೇಲೆ ಕಳೆದ 14 ತಿಂಗಳಲ್ಲಿ ಸುಮಾರು 23 ಕೋಟಿ ಜನರು ಇವತ್ತು 2 ಹೊತ್ತಿನ ಊಟಕ್ಕೆ ತೊಂದರೆ ಪಡ್ತಾ ಇದ್ದಾರೆ ಸೊ ಅದನ್ನು ಲೆಕ್ಕ ಹಾಕೋಬೇಕಾಗುತ್ತೆ ಇದನ್ನೆಲ್ಲ ಇದು ಬಹಳ ಸೂಕ್ಷ್ಮವಾದಂತ ತೀರ್ಮಾನ ಇದನ್ನ ಮುಂದಿನ ದಿನಗಳಲ್ಲೇ ನಿರ್ಧರಿಸಬೇಕು ಈಗಲೇ ಹೇಳೋದು ಕಷ್ಟ ಒಂದು ವೇಳೆ ಆ ತೀರ್ಮಾನ ತಗೊಂಡ್ರೆ ಕರೋನಾ ಕಂಟ್ರೋಲ್ ಆಗುತ್ತೆ ಅಂತ ನಂಬಿಕೆ ಇದೆಯಾ ಡಾಕ್ಟರ್ ಅಲ್ಲ ಏನೇ ಈಗ ಲಾಕ್ಡೌನ್ ಆದ್ಮೇಲೆ ಇದರದ್ದು ಪರಿಣಾಮ ಇದು ರಿಸಲ್ಟ್ ಏನಿದೆ ಅದು ಇಮ್ಮಿಡಿಯೇಟ್ ಆಗಿ ಸಿಗಲ್ಲ ಈ ಕರ್ನಾಟಕದಲ್ಲಿ ಈಗ ನಾವು ಲಾಕ್ಡೌನ್ ಮಾಡಿದ್ದೇವೆ ಸೊ ಇದರದ್ದು ಇಂಪ್ಯಾಕ್ಟ್ ನಾವು ಇನ್ನ 2 ವಾರ ಆದ್ಮೇಲೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಈಗಲೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈಗ 2 ತಿಂಗಳು ಲಾಕ್ ಡೌನ್ ಮಾಡಿದ್ರು ಅದಾದ ನಂತರ ಒಂದು 2 ವಾರ ಆದ್ಮೇಲೆ ಅದ್ರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಗೇನ್ ಆ ಟೈಮಲ್ಲಿ ಏನು ಫಲವಾಗ್ಲಿಲ್ಲ ಏನು ರಿಸಲ್ಟ್ ಬರಲಿಲ್ಲ ಅಂತ ಅನ್ಕೋತಾರೆ ಜನ ಅಂದ್ರೆ ಏನಾಗುತ್ತೆ ಈಗ ನೀವು ಈ ನ್ಯಾಚುರಲ್ ಹಿಸ್ಟ್ರಿ ಆಫ್ ದಿಸ್ ವೈರಸ್ ಅಂದ್ರೆ ಈ ವೈರಸ್ ಅದು ನಾವು ಲೈಫ್ ಸೈಕಲ್ ಸ್ಟಡಿ ಮಾಡಿದಾಗ ಸಾಮಾನ್ಯವಾಗಿ ಈಗ ಮೊದಲನೇ ಅಲೆನಲ್ಲೂ ನೋಡಿದೀವಿ ನಾವು ಸುಮಾರು 4 ತಿಂಗಳು ಇರುತ್ತೆ ಇದು ಇದ್ರ ಹಾವಳಿ ನಂತರ ಕಡಿಮೆ ಆಗುತ್ತೆ ಅಗೇನ್ ಒಂದು 4 ತಿಂಗಳು ಬಿಟ್ಟು ಜಾಸ್ತಿ ಆಗಿದೆ
ಸೊ ನೋಡಿ, ಈಗ ನವೆಂಬರ್ ಅಲ್ಲಿ ಕಡಿಮೆ ಆಯ್ತು, ಇದು ಫ್ಲಾಟನ್ ಆಯ್ತು ಕೋವಿಡ್, ತಿರ್ಗಾ ಈಗ ಮಾರ್ಚ್ ಅಲ್ಲಿ ಶುರುವಾಯ್ತು. ಸೊ ಇನ್ನೊಂದು ಭೀತಿ ಇದೆ. ಏನ್ ಭೀತಿ ಇದೆ? ಬಹುಶಃ ನವೆಂಬರ್ ಡಿಸೆಂಬರ್ ಅಲ್ಲಿ ಮೂರನೇ ಅಲೆ ಬರೋ ಸೂಚನೆ ಇದೆ ಅಂದ್ಬಿಟ್ಟು ಹಲವಾರು ತಜ್ಞರು ಈಗಾಗಲೇ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಬಹಳ ಹಲವಾರು ತಯಾರಿ ಮಾಡ್ಕೋಬೇಕಾಗುತ್ತೆ. ಸಿ, ಲಾಕ್ಡೌನ್ ಮಾಡೋ ಉದ್ದೇಶ ಒಂದು, ಈ ಸರಪಳಿ ಇದನ್ನ ಇದು ಬ್ರೇಕ್ ಮಾಡಬೇಕು, ಏನು ಈ ಹರಡುವಿಕೆಯನ್ನ ಬ್ರೇಕ್ ಮಾಡಬೇಕು. ನಂತರ ವರ್ಷ ಪೂರ್ತಿ ಇವನ್ ಕರೋನಾ ಸೋಂಕು ಜೂನ್ ಅಲ್ಲಿ ಅಥವಾ ಜೂನ್ ಮಧ್ಯಭಾಗದಲ್ಲಿ ಕಡಿಮೆ ಆದ್ರೂ ಈ ರಿಸ್ಟ್ರಿಕ್ಷನ್ ಏನಿದೆ, ಜಾತ್ರೆ ಆಗ್ಬೋದು ಅಥವಾ ಬೇರೆ ಧಾರ್ಮಿಕ ಸಭೆಗಳಾಗ್ಬೋದು ಅಥವಾ ರಾಜಕೀಯ ಸಭೆಗಳಾಗ್ಬೋದು ಅಥವಾ ಮದುವೆಗಳಾಗ್ಬೋದು ಅಥವಾ ರಥೋತ್ಸವಗಳಾಗ್ಬೋದು, ಇದ್ರ ಮೇಲೆ ಇರತಕ್ಕಂತ ನಿರ್ಬಂಧನೆಗಳು ಅದು ಕಂಟಿನ್ಯೂ ಆಗ್ಬೇಕು ಡಿಸೆಂಬರ್ ತನಕ. ಇವನ್ ಕರೋನಾ ಸೋಂಕು ಕಡಿಮೆ ಆದ್ಮೇಲೂ ಕಂಟಿನ್ಯೂ ಆಗ್ಬೇಕು ಅದೆಲ್ಲ. ಹಾಗೆ ಮಾಸ್ಕ್ ಧರಿಸುವಿಕೆ ನಮ್ಮ ದಿನಚರಿನೇ ಆಗ್ಬೇಕಾಗತ್ತೆ, ಅದು ಒಂದು ನಮ್ಮ ದಿನಚರಿಯಲ್ಲೇ ಇದ್ಬಿಡ್ಬೇಕು. ಇವಾಗ ನಾವು ಹೇಗ್ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದೀವಿ ಡೈಲಿ, ಅದೇ ರೀತಿ ಮಾಸ್ಕ್ ಅನ್ನ ನಾವು ಕೈಲಿ ಇಟ್ಕೊಂಡು ಅಂದ್ರೆ ಹಾಕೋಬೇಕಾಗುತ್ತೆ, ಧರಿಸ್ಬೇಕಾಗುತ್ತೆ. ಡಾಕ್ಟರ್, ಈಗ ಇನ್ನೊಂದು ಪ್ರಶ್ನೆ, ಈಗ ಸದ್ಯಕ್ಕೆ ದೇಶ ಮತ್ತು ರಾಜ್ಯದಲ್ಲಿ ಕೊರೋನಾ ನಂಬರ್ಸ್ ಪೀಕ್ ಅಲ್ಲಿ ಇದೆ ಅಂತೀರಾ ಅಥವಾ ಇನ್ನೂ ಪೀಕ್ ಹೋಗ್ಬೇಕಾ? ಅಂದ್ರೆ ಈಗ ಕರೋನಾ ಬಹುಶಃ ಈಗ ಬಿಗಿನಿಂಗ್ ಅಂದ್ರೆ ಮೇ ಮೊದಲನೇ ವಾರದಿಂದ ಶುರುವಾಗಿದೆ. ಸೊ ಇವಾಗ ಈಗ ಎರಡನೇ ವಾರ ಮತ್ತು ಮೂರನೇ ವಾರ ಪೀಕ್ ಆಗುತ್ತೆ. ಬಹುಶಃ ಮೇ ಎಂಡು ಅಥವಾ ಜೂನ್ ಮೊದಲನೇ ವಾರ, ಜೂನ್ ಮೊದಲನೇ ವಾರದಿಂದ ಇದು ಕಡಿಮೆ ಆಗುವ ಸೂಚನೆ ಇದೆ. ಓಕೆ ಓಕೆ ಡಾಕ್ಟರ್ ಮಂಜುನಾಥ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಕಡೆಯಿಂದ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀರಾ, ಧನ್ಯವಾದ ತಮಗೆ. ಸೊ ಇದು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಿರತಕ್ಕಂಥ ಕೆಲವೊಂದು ಸಲಹೆ ಸೂಚನೆಗಳು. ಈ ತಿಂಗಳ ಕೊನೆಗೆ ಅದು ಡೌನ್ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.